ಸುಖಿನೋ ಭವತ್ತು. ಯೋಗ ಗುರು ಕೆ ವಿ ಮಹಾದೇವ್. ಇವತ್ತಿನ ವಿಷಯ ಫ್ಯಾಟಿ ಲಿವರ್. ಬಹಳ ಜನಕ್ಕೆ ಈ ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಮೈಸೂರಿನವರೇ ಆದ ಒಬ್ಬರು ನನಗೆ ಸುಮಾರು ಒಂದು 15 ದಿವಸದಿಂದ ಈ ಫ್ಯಾಟಿ ಲಿವರ್ಗೆ ಏನಾದರೂ ಸಮಸ್ಯೆಗೆ ಏನಾದರೂ ಪರಿಹಾರ ಇದೆಯಾ ಗುರುಗಳೇ ಅಂತ ಕೇಳ್ತಿದ್ದಾರೆ. ಸೊ ಅವ್ರಿಗೆ ನಾನು ಆಲ್ರೆಡಿ ಫ್ಯಾಟಿ ಲಿವರ್ಗೆ ಸಂಬಂಧಪಟ್ಟಂತಹ ಮುದ್ರೆಗಳು ಮತ್ತು ಮೆಡಿಸಿನ್ನ ಹೇಳಿದ್ದೀನಿ. ಸೊ ಅದನ್ನ ಮತ್ತೊಮ್ಮೆ ಇದು ಅವ್ರಿಗೊಬ್ಬರಿಗೆ ಎಲ್ಲ ಅವ್ರಿಗೂ ಅನುಕೂಲ ಆಗಲಿ, ಹಾಗೆ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗಲಿ ಅನ್ನುವ ಉದ್ದೇಶದಿಂದ ಇದನ್ನು ನಾನು ನಿಮಗೆ ಫ್ಯಾಟಿ ಲಿವರ್ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಈ ನಡುವೆ ನೀವು ಯಾವುದಕ್ಕಾರು ಹೋಗಿ ಯಾವುದಕ್ಕಾರು ಸ್ಕ್ಯಾನ್ ಮಾಡಿಸ್ಲಿ, ಅದು ಫ್ಯಾಟಿ ಲಿವರ್ ಅಂತೇಳಿ ರಿಪೋರ್ಟ್ ಬರ್ತದೆ. ಫ್ಯಾಟಿ ಲಿವರ್ ಅಂದರೆ ಏನು, ಫ್ಯಾಟಿ ಲಿವರು ಯಾವ ಕಾರಣಕ್ಕೆ ಬರ್ತದೆ, ಇದರಿಂದ ಏನಾದರೂ ಸಮಸ್ಯೆಗಳಿದೆಯಾ, ಇದಕ್ಕೆ ಏನಾದರೂ ಮನೆ ಮದ್ದು ಇದೆಯಾ. ಫ್ಯಾಟಿ ಲಿವರ್ ಅಂದರೆ ಲಿವರ್ ಅಲ್ಲಿ ಫ್ಯಾಟ್ ಕಲೆಕ್ಟ್ ಆಗುವಂತಹ ಒಂದು ಕ್ರಿಯೆ ಏನಿದೆ ಇದನ್ನೇ ಫ್ಯಾಟಿ ಲಿವರ್ ಅಂತೇಳಿ ಹೇಳ್ತೇವೆ. ಇದಕ್ಕೆ ಕಾರಣ ಏನು, ಹಲವಾರು ವೈದ್ಯಕೀಯ ಪದ್ಧತಿಯಲ್ಲಿ ಹಲವಾರು ಕಾರಣಗಳಿರ್ತವೆ. ನಮ್ಮ ಆಯುರ್ವೇದಿಕ್ ದೃಷ್ಟಿಕೋನದಿಂದ ಈ ಫ್ಯಾಟಿ ಲಿವರ್ ಅಂದ್ರೆ ಇದು ಹೇಗಾಗ್ತದೆ, ಇದಕ್ಕೆ ಕಾರಣ ಏನು, ಈ ಫ್ಯಾಟಿ ಲಿವರ್ ಲಕ್ಷಣಗಳೇನು, ಇದಕ್ಕೆ ಚಿಕಿತ್ಸೆ ಏನು, ಇದಕ್ಕೆ ಏನಾದರೂ ಮನೆ ಮದ್ದು ಇದೆಯಾ ಅನ್ನುವುದರ ಬಗ್ಗೆ ಇವತ್ತಿನ ಡಿಸ್ಕಷನ್. ನಮ್ಮ ದೇಹದಲ್ಲಿ ಜಠರಾಗ್ನಿ ಇದೆ, ಅದು ನಿಮಗೆಲ್ಲ ಗೊತ್ತಿದೆ. ಈ ಜಠರ ಅಗ್ನಿ ಮಾಂದ್ಯಹಾದಲ್ಲಿ ನಾವು ತಿಂದಿರುವಂತಹ ಆಹಾರ 3 ತಾಸು ಒಳಗಡೆ ಜೀರ್ಣ ಆಗೋಂಗಿಲ್ಲ. ಯಾವಾಗ ಜೀರ್ಣ ಆಗಲ್ವೋ, ಜೀರ್ಣ ಆಗದೇ ಇರುವಂತಹ ಆಹಾರ 2 ಭಾಗವಾಗಿ ವಿಂಗಡಣೆ ಆಗುವುದಿಲ್ಲ. ಅದ್ಯಾವುದು 2 ಭಾಗ, ಸಾರ ಭಾಗ ಮತ್ತು ಡೈಜೆಸ್ಟ್ ಎಂಜಾಮ್ಸ್, ಅಂದ್ರೆ ಜಠರ ಅಗ್ನಿ ಮಾಂದ್ಯ ಆಗುವುದು ಅಂತ ಅರ್ಥ. ನಾವು ತಿಂದಂತ ಆಹಾರ 3 ಗಂಟೆ ಒಳಗಡೆ ಯಾವಾಗ 2 ಭಾಗವಾಗಿ, 1 ಭಾಗ ಸಾರವಾಗಿ ಇನ್ನೊಂದು ಭಾಗ ಕಿಟ್ಟವಾಗಿ, ಯಾವಾಗ ಅದು ವಿಂಗಡಣೆ ಆಗುವುದಿಲ್ಲವೋ ಆ ಒಂದು ಸಂದರ್ಭದಲ್ಲಿ ಅದು ಡೈಜೆಸ್ಟ್ ಫುಡ್ ಅಲ್ಲ, ಇತ್ತವಾಗೆ ಅನ್ಡೈಜೆಸ್ಟ್ ಫುಡ್ ಅಲ್ಲ. ಆ ತರಹ ಒಂದು ಅಂಶ ಶ್ಲೇಷ್ಮಯುಕ್ತವಾಗಿ ನಮ್ಮ ಲಿವರ್ನಲ್ಲಿ ಅದು ಕಲೆಕ್ಟ್ ಆಗ್ತಾ ಹೋಗ್ತದೆ. ಇದು ಏನಾಗ್ತದೆ, ನಮ್ಮ ದೇಹದಲ್ಲಿ ಫಾರ್ಮೇಷನ್ ಆಗ್ತಾ ಹೋಗ್ತದೆ. ಹೀಗೆ ನಮ್ಮ ದೇಹದಲ್ಲಿ ಫಾರ್ಮೇಷನ್ ಆಗ್ತಾ ಹೋಗುವಂತಹ ಈ ಒಂದು ಅಂಶವನ್ನು ನಾವು ಹಾಮ ಅಂತ ಕರಿತೇವೆ. ಈ ಹಾಮ ಏನಾಗ್ತದೆ, ನಮ್ಮ ದೇಹದಲ್ಲಿ ಸೇರಿಕೊಂಡು ಈ ಕಡೆ ಅದು ನಮ್ಮ ಬ್ಲಡ್ಗೆ ರಕ್ತಕ್ಕೂ ಕೂಡ ಸೇರುವುದಿಲ್ಲ, ಈ ಕಡೆ ತ್ಯಾಜ್ಯ ರೂಪದಲ್ಲಿ ಯೂರಿನ್ ಅಥವಾ ಮೋಷನ್ ರೂಪದಲ್ಲೂ ಕೂಡ ದೇಹದಿಂದ ಹೊರಗಡೆ ಬರುವುದಿಲ್ಲ. ಆವಾಗ ಏನಾಗ್ತದೆ, ನಮ್ಮ ದೇಹ ಫುಲ್ ಕನ್ಫ್ಯೂಸ್ ಆಗೋಗ್ತದೆ. ಇದು ನಮಗೆ ಉಪಯುಕ್ತವಾದಂತಹ ದೇಹಕ್ಕೆ ಬೇಕಾಗುವಂತಹ ಉಪಯುಕ್ತವಾದ ವಸ್ತುನ ಅಥವಾ ಉಪಯುಕ್ತವಲ್ಲದ ವಸ್ತುನ, ಇದನ್ನ ದೇಹದಲ್ಲೇ ಇಟ್ಕೋಬೇಕಾ ಅಥವಾ ಹೊರಗೆ ಹಾಕ್ಬೇಕಾ ಅನ್ನುವ ಒಂದು ಗೊಂದಲಕ್ಕೆ ಈಡಾಗ್ತದೆ ನಮ್ಮ ದೇಹ. ಇದು ಯೂಸ್ಫುಲ್ ಪಾರ್ಟ್ ಅಥವಾ ಅನ್ಯೂಸ್ಫುಲ್ ಪಾರ್ಟ್ ಅನ್ನೋದು ಕನ್ಫ್ಯೂಸ್ಗೆ ನಮ್ಮ ದೇಹ ಬರುತ್ತದೆ. ಟೋಟಲ್ ಆ ದೇಹಕ್ಕೆ ಕನ್ಫ್ಯೂಸ್ ಆಗಿ ನಮ್ಮ ದೇಹಕ್ಕೆ ಕನ್ಫ್ಯೂಸ್ ಆಗಿ ಅದೇನ್ ಮಾಡ್ತಪ್ಪ ಅಂದ್ರೆ, ಸರಿ ನೋಡೋಣ ಅಂತೇಳಿ ಅದನ್ನ ಲಿವರ್ನಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತದೆ. ನಾವು ಪ್ರತಿದಿನ ತಿಂದಂತಹ ಆಹಾರ ಈ ರೀತಿ ಅಗ್ನಿಮಾಂದ್ಯವಾಗಿ ಅದೆಲ್ಲ ನಮ್ಮ ಲಿವರ್ನಲ್ಲಿ ಸ್ಟೋರ್ ಆಗ್ತಾ ಹೋಗ್ತದೆ. ನಾವು ಈ ರಾಗಿ ಕಣಜ ಮತ್ತು ಭತ್ತದ ಕಣಜಗಳಿಗೆ ಹೇಗೆ ವರ್ಷದಲ್ಲಿ ಬೆಳೆದದ್ದನ್ನು ತಗೊಂಡೋಗಿ ತುಂಬ್ತೀವೋ, ಅಥವಾ ತಿಪ್ಪೆಗೆ ಹೇಗೆ ನಾವು ಗೊಬ್ಬರ ತಗೊಂಡಾಗ ಹಾಕ್ತೀವೋ, ಆ ರೀತಿಯಾಗಿ ಅದು ಆ ನಮ್ಮ ಲಿವರ್ನಲ್ಲಿ ಆ ಫ್ಯಾಟ್ ಏನಾಗ್ತದೆ ಸ್ಟೋರ್ ಆಗ್ತಾ ಹೋಗ್ತಾ ಇರ್ತದೆ. ಲಿವರ್ ಇಸ್ ಎ ಸ್ಟೋರ್ ಹೌಸ್ ಆಫ್ ಹ್ಯೂಮನ್ ಬಾಡಿ, ಅಲ್ಲಿ ಒಂದು ದಿನ ಸ್ಟೋರ್ ಮಾಡ್ತು. ಪ್ರತಿ ದಿನ ಅಗ್ನಿಮಾಂದ್ಯದಿಂದ ಸಂಪೂರ್ಣವಾಗಿ ನಾವು ತಿಂದಂತ ಆಹಾರ ಜೀರ್ಣನು ಆಗ್ತಿಲ್ಲ, ಅದೇನಾಗ್ತದೆ ಅವಾಗ ರೆಗ್ಯುಲರ್ ಆಗಿ ಸ್ಟೋರ್ ಆಗ್ತಾ ಹೋಗ್ತಿರ್ತದೆ. ಯಾವುದು ಆ ಹಾಮ
ಲಿವರ್ನಲ್ಲಿ ಪ್ರತಿದಿನ ಸ್ಟೋರ್ ಆಗ್ತಾ ಹಾಕ್ತಾ ಹಾಕ್ತಾ ಒಂದು ದಿನ ಸ್ಟಾಪ್ ಮಾಡೋದಕ್ಕೆ ಅಲ್ಲಿ ಕೆಪಾಸಿಟಿ ಇಲ್ಲ, ಅಲ್ಲಿ ಸ್ಟೋರೇಜೇ ಇಲ್ಲ, ಪೂರ್ತಿ ತುಂಬಿಕೊಂಡಿದೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಲಿವರ್ ಏನಾಗ್ತದೆ, ಕೂತ್ಕೊಳ್ಳೋದಕ್ಕೆ ಸ್ವೆಲ್ಲಿಂಗ್ ಬರೋದಕ್ಕೆ ಶುರು ಆಗ್ತದೆ. ಆವಾಗ ಏನಾಗ್ತದೆ, ನೀವು ಸ್ಕ್ಯಾನ್ ಮಾಡಿಸಿದಾಗ ಅದನ್ನು ಸ್ಕ್ಯಾನಲ್ಲಿ ಏನು ರಿಪೋರ್ಟ್ ಬರ್ತದೆ, ಫ್ಯಾಟಿ ಲಿವರ್ ಸ್ಟೇಜ್, ನಿಮಗೆ ಫ್ಯಾಟಿ ಲಿವರ್ ಇದೆ ಅಂತೇಳಿ ರಿಪೋರ್ಟ್ ಹೇಳುತ್ತದೆ. ಈಗ ಫ್ಯಾಟಿ ಲಿವರ್ ಯಾವ ಕಾರಣಕ್ಕೋಸ್ಕರ ಬರ್ತದೆ ಅಂತೇಳಿ ನಿಮಗೆ ಗೊತ್ತಾಗಿರ್ಬೇಕಲ್ಲ. ಹಾಗಿದ್ರೆ ಇದಕ್ಕೆ ಕಾರಣಗಳೇನು, ಈ ಫ್ಯಾಟಿ ಲಿವರ್ ಆಗೋದಕ್ಕೆ ಕಾರಣಗಳೇನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ನೆಸ್ ಆಗೋದು, ಎಷ್ಟು ತಿಂದರೂ ಮನುಷ್ಯ ತೆಳ್ಳಗಿರ್ತಾನೆ, ಲಿವರು ಹೂತ್ಕೊಳ್ಳುವಂತಹದ್ದು, ಹೊಟ್ಟೆ ಹೂದುವಂತಹದ್ದು, ಕೈಕಾಲು ಸಣ್ಣ ಆಗುವಂತಹದ್ದು, ಹೊಟ್ಟೆ ದಪ್ಪ ಆಗುವಂತಹದ್ದು, ಅಥವಾ ಜಾಂಡಿಸ್ ಆಗುವಂತಹದ್ದು, ಇದೆಲ್ಲ ಈ ಒಂದು ರೋಗದ ಲಕ್ಷಣಗಳು. ಇದೆಲ್ಲ ಯಾವುದರಿಂದ ಆಗ್ತದೆ, ಈ ಜಾಂಡಿಸು ಮತ್ತು ನಾನು ಹೇಳಿದಂಥ ಇಲ್ಲಿ ತನಕ ಕಾರಣಗಳು ಫ್ಯಾಟಿ ಲಿವರ್ ಎಲ್ಲ ಲಿವರಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು. ಇದಕ್ಕೆ ಏನಾದರೂ ಮನೆಮದ್ದು ಇದೆಯಾ? ಇದಕ್ಕೆ ಖಂಡಿತ ಮನೆಮದ್ದಿದೆ. ಇದಕ್ಕೆ ಏನಪ್ಪ ಮನೆಮದ್ದು ಅಂದರೆ, ನಾನು ಆಲ್ರೆಡಿ ನಮ್ಮ ಪೇಷಂಟ್ ಹಾಲು ಹೇಳಿದ್ದೀನಿ, ಎಲ್ಲರಿಗೂ ಇದು ತಿಳಿಲಿ ಅಂತ ಮತ್ತೊಮ್ಮೆ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಏನಪ್ಪ ಮನೆಮದ್ದು ಅಂದರೆ, ಈ ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ, ಬೆಟ್ಟದ ನೆಲ್ಲಿಕಾಯಿ ಒಂದು 2 ಕೆಜಿ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಅದನ್ನು ಹೊರಿಸಿ ಅದನ್ನು ನೀವು ಕೊಬ್ಬರಿ ತುರಿ ಮಣೆಯಲ್ಲಿ ಅಥವಾ ಕಾಯಿತುರಿ ಮಣೆಯಲ್ಲಿ ಹಾಕೋದಿಲ್ಲ, ಕೊಬ್ಬರಿ ತುರಿಯುವ ಮಣೆಯಲ್ಲಿ ಅದನ್ನು ಚೆನ್ನಾಗಿ ತುರ್ಕೊಂಡ್ಬಿಡಿ, ಒಂದು 2 ದಿವಸ ಬಿಸಿಲಿನಲ್ಲಿ ಹಿಡಿ. ಆ ನಂತರ ಅದು ಚೆನ್ನಾಗಿ, ಏಕೆಂದರೆ ನೀವು ಡೈರೆಕ್ಟಾಗಿ ಅದನ್ನು ತುರಿದುಬಿಟ್ಟು ನೆರಳಲ್ಲಿ ಇಟ್ಟರೆ ಅದು ಬೂಸ್ಟ್ ಬಂದಾಗ ಆಗ್ತದೆ. ಅದನ್ನು ನಾನು ಮಾಡಿ ನೋಡಿದ್ದೀನಿ, ಬೇರೆ ಒಬ್ಬರು ಪೇಷಂಟ್ ಕೊಡೋದಕ್ಕೆ ಬೂಸ್ಟ್ ಬಂದಂಗೆ ಆಗೋಗ್ತದೆ, ಸ್ಮೆಲ್ ಬರ್ತದೆ, ಮತ್ತು ಈ ಸೊಳ್ಳೆ ಮತ್ತು ಈ ನೊಣಗಳು ಬಂದು ಕುತ್ಕೊಬಿಡ್ತದೆ. ಆ ಥರ ಮಾಡಬೇಡಿ. 2 ದಿವಸ ಚೆನ್ನಾಗಿ ಬಿಸಿಲಿರುವಾಗ 2 ದಿವಸ ಬಿಸಿಲಲ್ಲಿಡಿ. ಆ ನಂತರ ಒಂದು 2-3 ದಿವಸ ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಆ ಪೌಡರ್ನ, ಶುದ್ಧವಾದ ಪೌಡರ್ನ ಒಂದು ಸ್ಟೀಲ್ ಡಬ್ಬಿಗೆ ಹಾಕಿಟ್ಕೊಳ್ಳಿ. ಅದನ್ನು ನೀವು ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ, ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆನಲ್ಲಿ ಒಂದೊಂದು ಸ್ಪೂನು ಬಿಸಿನೀರಿಗೆ ಹಾಕ್ಕೊಂಡು, ಅಂದರೆ ಬೆಚ್ಚಗಿನ ನೀರಿಗೆ ಹಾಕ್ಕೊಂಡು ನೀವು ಕುಡಿತಾ ಬಂದರೆ 3 ತಿಂಗಳಲ್ಲಿ ನಿಮ್ಮ ಫ್ಯಾಟಿ ಲಿವರ್ ಕಡಿಮೆ ಆಗ್ತಾ ಬರ್ತದೆ. 3 ತಿಂಗಳ ಒಳಗಡೆ ನಿಮ್ಮ ಫ್ಯಾಟಿ ಲಿವರ್ ಸಂಪೂರ್ಣವಾಗಿ ಗುಣ ಆಗ್ತದೆ. ಇನ್ನು 2ನೇ ಮನೆಮದ್ದು, 2ನೇ ಮನೆಮದ್ದು ಏನಪ್ಪ ಅಂದರೆ, ನಿಮಗೆ ಸಪೋಸ್ ಕೆಲವು ಕಡೆ ಹಳ್ಳಿಗಳಲ್ಲಿ ಈ ಬೆಟ್ಟದ ನೆಲ್ಲಿಕಾಯಿ ಸಿಗೋದಿಲ್ಲ, ಆ ಥರದವ್ರು ಏನು ಮಾಡ್ತಾರೆ, ಸಿಟಿನಲ್ಲಿ ಆದರೆ ಮಾರ್ಕೆಟಲ್ಲಿ ಎಲ್ಲೋ ಸಿಗುತ್ತೆ ತೊಗೊಂಡು ಬಂದು ಮಾಡ್ಕೋಬಹುದು. ಹಳ್ಳಿಗಳಲ್ಲಿ ಬೆಟ್ಟದ ನೆಲ್ಲಿಕಾಯಿ ಅಷ್ಟು ಸುಲಭವಾಗಿ ಕೆಲವೊಂದು ಹಳ್ಳಿಗಳಲ್ಲಿ ಸಿಗೋದಿಲ್ಲ. ಆವಾಗ ನೀವೇನು ಮಾಡ್ತೀರಿ ಅಂದರೆ ಹಾಲೋವೆರಾ, ಈ ಹಾಲೋವೆರಾ ಅಂದರೆ ಈ ಹಾಲೋವೆರಾ ಜ್ಯೂಸ್ ಇದೆಯಲ್ಲ, ಮೇಲುಗಡೆ ಆ ಸಿಪ್ಪೆ ತೆಗೆದುಬಿಡಿ, ಮೇಲುಗಡೆ ಕೆಳಗಡೆ ಸಿಪ್ಪೆ ತೆಗೆದುಬಿಡಿ, ಆ ತಿರುಳು ಇದೆಯಲ್ಲ ಆ ತಿರುಳನ್ನಿಗೆ ಚೆನ್ನಾಗಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಜ್ಯೂಸ್ ಮಾಡಿ, ಅಥವಾ ನೀವು ಡೈರೆಕ್ಟಾಗಿ ನುಂಗುವಂಥವ್ರು ಕೂಡ ಅದನ್ನು ಡೈರೆಕ್ಟಾಗಿ ನುಂಗ್ಬೋದು. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಸಾಯಂಕಾಲ ಪ್ರತಿನಿತ್ಯ 20 ml ರೆಗ್ಯುಲರಾಗಿ, ಇದು ಊಟವಾದ ನಂತರ ತಗೋಬೇಕು. ಈ ನೆಲ್ಲಿಕಾಯಿ ಚೂರ್ಣನ ನೀವು ಊಟಕ್ಕಿಂತ ಮುಂಚಿತವಾಗಿ ತಗೋಬೇಕು. ನೀವು ಈ ಹಾಲೋವೆರಾ ತಗೊಂಡ್ರೆ ಊಟದ ನಂತರ ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಸಾಯಂಕಾಲ 20 ml 20 mg ತೆಕ್ಕೊಳ್ತಾ ಬಂದರೆ 3 ತಿಂಗಳಲ್ಲಿ ನಿಮ್ಮ ಫ್ಯಾಟಿ ಲಿವರ್ ಸಂಪೂರ್ಣವಾಗಿ ಗುಣ ಆಗ್ತದೆ. ಹಾಗಿದ್ರೆ ಈ ಒಂದು ಫ್ಯಾಟಿ ಲಿವರ್ ಯಾಕೆ ಬರ್ತದೆ? ಅಗ್ನಿ ಮಾಂದ್ಯದಿಂದ ಬರ್ತದೆ. ಅಗ್ನಿ ಮಾಂದ್ಯ ಅಂದರೆ ಏನು? ನಾವು ಯಾವುದೇ ಸಮಯದಲ್ಲಿ ಊಟ ಮಾಡಿದಾಗ ಅಗ್ನಿ ಮಾಂದ್ಯ ಏನಕ್ಕಪ್ಪ ಆಗ್ತದೆ ಅಂದರೆ, ಚೆನ್ನಾಗಿ ತಿಳ್ಕೊಳ್ಳಿ, ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗ್ಬೋದು, ಮಧ್ಯಾಹ್ನ ಊಟ ಆಗ್ಬೋದು, ರಾತ್ರಿ ಊಟ ಆಗ್ಬೋದು, ಯಾವುದೇ ಸಮಯದಲ್ಲಿ ನಾವು ಊಟ ಮಾಡಿದ ತಕ್ಷಣ ನೀರನ್ನು ಕುಡಿಬಾರ್ದು. ಏಕೆಂದರೆ ನಾವು ಊಟ ಮಾಡಿ ನಮ್ಮ ಆಹಾರ ನಮ್ಮ ಜಠರಕ್ಕೆ ಹೋದ ತಕ್ಷಣ ನಮ್ಮ ಜಠರದಲ್ಲಿ ಜಠರಾಗ್ನಿ ಉತ್ಪತ್ತಿ ಆಗ್ತದೆ. ಯಾಕೆಂದರೆ ನಾವು ತಿಂದಂತಹ ಆಹಾರವನ್ನು ಅದು ಚೆನ್ನಾಗಿ ಬೇಯಿಸಿ ಅದರಲ್ಲಿರೋ ಅಂಶವೆಲ್ಲವನ್ನು ಹೊರಗಡೆ ತೆಗಿಬೇಕು. ಈಗ ನಾವು ಈ ಕಬ್ಬಿನ ಗಾಣ ಕೊಟ್ಟು ಆ ಕೇನ್ ಜ್ಯೂಸ್, ಆ ಕಬ್ಬಿನ ಹಾಲನ್ನು ಒಂದು ದೊಡ್ಡದು ಒಂದು ಕೊಪ್ಪರಕ್ಕೆನಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಅದರಲ್ಲಿರುವಂತಹ ವೇಸ್ಟ್ ಎಲ್ಲ ತೆಗೆದು
ನಾವು ಹೇಗೆ ಬೆಲ್ಲ ಮಾಡ್ತೀವೋ ಆ ರೀತಿಯಾಗಿ ನಮ್ಮ ಈ ಜಠರದಲ್ಲಿ ಆ ಅಗ್ನಿ, ಆ ಬೆಂಕಿ ಉತ್ಪತ್ತಿ ಆಗ್ತದೆ. ಆ ಅಗ್ನಿ ಉತ್ಪತ್ತಿ ಆದಾಗ, ಜಠರಾಗ್ನಿ ಉತ್ಪತ್ತಿ ಆದಾಗ ನಾವು ತಿಂದಂತಹ ಆಹಾರ, ಕೆಲವು ಸಾರಿ ರೊಟ್ಟಿ ತಿಂದಿರ್ತೀವಿ, ಕೆಲವು ಸಾರಿ ಹಾರ್ಡ್ ತುಂಬಾ ಗಟ್ಟಿಯಾಗಿರುವಂತಹ ಆಹಾರ, ಕಾಳು, ಸೊಪ್ಪು, ತರಕಾರಿ, ಪಲ್ಯಗಳು ತಿಂದಿರ್ತೀವಿ. ಇದೆಲ್ಲವನ್ನ ಅದು ಜೀರ್ಣಗೊಳಿಸ್ಬೇಕು, ಅಂದ್ರೆ ಚೆನ್ನಾಗಿ ಅದನ್ನ ಬೇಯಿಸಿ ಅದನ್ನ ಜೀರ್ಣಗೊಳಿಸ್ಬೇಕು. ಆ ಜಠರಾಗ್ನೆಯಲ್ಲಿ ಬೆಂದು ಅದೇನಾಗ್ತದಪ್ಪ ಅಂದ್ರೆ, ನಾವು ತಿಂದಂತ ಆಹಾರದಲ್ಲಿರುವಂತಹ ಎಲ್ಲ ಪೋಷಕಾಂಶಗಳನ್ನ ಅದು ಫಿಲ್ಟರ್ ಮಾಡಿ ರಕ್ತಕ್ಕೆ ಕಳಿಸ್ಕೊಡ್ಬೇಕು, ರಕ್ತಕ್ಕೆ ಕಳಿಸ್ಕೊಡ್ಬೇಕು. ಈ ರೀತಿ ಒಂದು ಪ್ರಕ್ರಿಯೆ ನಮ್ಮ ಜಠರದಲ್ಲಿ ನಡೀತದೆ. ಸೊ ನಾವು ಊಟ ಮಾಡಿದ ತಕ್ಷಣ ನಾವು ತಣ್ಣೀರನ್ನ ಕುಡಿಯುವುದರಿಂದ ಅಥವಾ ನೀರನ್ನ ಕುಡಿಯುವುದರಿಂದ ಏನಾಗ್ತದೆ, ಬೇಯ್ತಾ ಇರುವಂತಹ ಒಂದು ಪಾತ್ರೆಗೆ ಯಾವುದೇ ಒಂದು ವಸ್ತು ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್, ನೀವು ಒಂದು ರಾಗಿ ಮುದ್ದೆ ಮಾಡ್ತಿರ್ತೀರಿ. ಆ ರಾಗಿ ಮುದ್ದೆ ಮಾಡಬೇಕಾದ್ರೆ ನಿಮ್ಗೆ ಏನಾಗ್ತದೆ, ನೀರು ಸಾಕಾಗುದಿಲ್ಲ ಅದನ್ನ ತಿರುಗಿ ಮುದ್ದೆ ಮಾಡೋದಕ್ಕೆ. ನೀವೇನ್ ಮಾಡ್ತೀರಿ, ಪಕ್ಕದಲ್ಲಿರುವಂತಹ ಒಂದು ಲೋಟ ಎರಡು ಲೋಟ ತಣ್ಣೀರನ್ನ ಅದಕ್ಕೆ ಹೂದು ಬಿಡ್ತೀರಿ. ಅವಾಗ ಏನಾಗ್ತದೆ, ಆ ಮುದ್ದೆ ಅಲ್ಸೋದಾಗತ್ತದೆ, ಸರಿಯಾಗಿ ಅದು ಬನಿಯಾಗಿ ಬರೋದಿಲ್ಲ, ಕ್ಲೀನ್ ಆಗಿರೋದಿಲ್ಲ. ನೀವು ತಣ್ಣೀರು ಹಾಕೊಂಡು ತುಂಬಾ ಜನ ಹತ್ತೆಯಿಂದಿರೋ ಹಿಂದಿನ ಕಾಲದಲ್ಲಿ ಅದನ್ನೇ ಬೋಯ್ತಾ ಇದ್ರು. ಈಕೆಗೆ ಸರಿಯಾಗಿ ಅಡುಗೆ ಮಾಡೋಕೆ ಬರೋದಿಲ್ಲ, ಇವ್ರ ಅಪ್ಪ ಅವರಮ್ಮ ಏನು ಇವಳಿಗೆ ಒಂದು ಬದುಕು ಕಲ್ಸ್ಕೊಟ್ಟವ್ರೆ, ಏನೋ ಇವಳಿಗೆ ಒಂದು ಮುದ್ದೆ ಮಾಡೋಕೆ ಬರ್ತಿಲ್ಲ, ಇದೆ ತಿನ್ನೋಕಾಗ್ತದೆ, ಎಲ್ಲ ಬರೀ ಗಂಟಾಗಿ ಹೋಗಿದೆ, ಇವಳು ಅಲ್ಸಲು ಮುದ್ದೆ ತರ ಆಗಿದೆ, 2 ದಿವಸದ 3 ದಿವಸದಲ್ಲಿ ಮಾಡಿದ ಮುದ್ದೆ ತರ ಆಗೋಗಿದೆ ಅಂತ. ಅದೇ ರೀತಿಯಾಗಿ ನಮ್ಮ ದೇಹಕ್ಕೆ ನಾವು ಹಿಂದೆನೆ ಊಟ ಮಾಡಿದ ತಕ್ಷಣ ನೀರನ್ನ ಕುಡಿಯುವುದರಿಂದ ಆ ಒಂದು ಅಗ್ನಿ ಹಾರೋಗ್ತದೆ, ಜಠರ ಅಗ್ನಿ ಹಾರೋಗ್ತದೆ. ನಾವು ತಿಂದಂತ ಆಹಾರ ಈ ಕಡೆ ಪೂರ್ತಿಯಾಗಿ ಜೀರ್ಣನೂ ಆಗುವುದಿಲ್ಲ, ಅದೇನಾಗ್ತದಪ್ಪ ಅಂದ್ರೆ ಫ್ಯಾಟ್ ಆಗಿ ಕಲೆಕ್ಟ್ ಆಗ್ತಾ ಬರ್ತದೆ. ಈಗ ಫ್ಯಾಟಿ ಲಿವರ್ ಯಾವ ಕಾರಣಕ್ಕೆ ಬರ್ತದೆ, ಫ್ಯಾಟಿ ಲಿವರ್ ಲಕ್ಷಣಗಳೇನು, ಫ್ಯಾಟಿ ಲಿವರ್ ಬಂದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಈಗ ಅಗ್ನಿಮಾಂದ್ಯ ಏನಕ್ಕಾಗ್ತದೆ, ನಾವು ಊಟ ಆದ ತಕ್ಷಣ ನೀರನ್ನ ಕುಡಿಯುವುದರಿಂದ. ನಿಮ್ಗೆ ಸಪೋಸ್ ಒಂದು ವೇಳೆ ನೀರು ಕುಡಿಲೇಬೇಕು ಅನ್ನಿಸ್ದಾಗ ಬಿಸಿ ನೀರು ಕುಡೀರಿ, ಬೆಚ್ಚಗಿನ ನೀರನ್ನ ಕುಡಿಯುವುದರಿಂದ ಈ ಸಮಸ್ಯೆ ಉಂಟಾಗುವುದಿಲ್ಲ. ಬಟ್ ಯಾವಾಗ್ಲೂ ಕುಡಿಯಕ್ ಹೋಗ್ಬಾರ್ದು. ಊಟ ಮಾಡಿದ ನೀವು 1.5 ಗಂಟೆ ಅಥವಾ 2 ಗಂಟೆ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕುಡೀರಿ, ಇದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ. ಇದು ನಮ್ಮ ದೇಹದಲ್ಲಿ ಅಗ್ನಿಮಾಂದ್ಯವನ್ನ ಉಂಟು ಮಾಡುತ್ತದೆ. ಸರಿ, ಹಾಗಿದ್ರೆ ಈ ಫ್ಯಾಟಿ ಲಿವರ್ ಬಗ್ಗೆ ನಿಮಗೆ ಪೂರ್ತಿಯಾಗಿ ವಿವರ ಗೊತ್ತಾಯ್ತು. ಇದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತಹ ಮನೆ ಮದ್ದಿನ ಬಗ್ಗೆನೂ ಕೂಡ ತಿಳ್ಕೊಂಡ್ರಿ. ನೆಕ್ಸ್ಟ್, ಬರೀ ಈ ಮನೆ ಮದ್ದು ಮಾಡಿಕೊಂಡ್ರೆ ಸಾಲದು, ಈ ಫ್ಯಾಟಿ ಲಿವರ್ಗೆ ಕೆಲವೊಂದು ಮುದ್ರಗಳಿದೆ. ಈ ಮುದ್ರಗಳು ಯಾವ್ಯಾವುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ನೀವು ಪ್ರತಿದಿನ ಈ ಮುದ್ರಗಳನ್ನ ತಪ್ಪದೇ, ನಿಮ್ಮದು ಯಾವುದೇ ಕೆಲಸ ಕಾರ್ಯಗಳಿದ್ರು ಬಿಟ್ಟು ಈ ಮುದ್ರಗಳನ್ನ ನೀವು ಈ ಮೆಡಿಷನ್ ಜೊತೆನಲ್ಲಿ ಈ ಮುದ್ರಗಳನ್ನ ನೀವು ಪ್ರತಿದಿನ ತಪ್ಪದೇ ಮಾಡ್ತಾ ಬಂದ್ರೆ 3 ತಿಂಗಳಲ್ಲಿ ನಿಮ್ಮ ಫ್ಯಾಟಿ ಲಿವರ್ ಸಂಪೂರ್ಣವಾಗಿ ಗುಣವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಟ್ ನಾನು ನಿಮಗೆ ಇವಾಗ ಹೇಳಿದಂತಹ, ನಾನು ಇವಾಗ ಮುಂದೆ ಹೇಳುತ್ತೇನೆ ಮುದ್ರಗಳು, ಆ ಮುದ್ರಗಳನ್ನ ಚಾಚು ತಪ್ಪದೆ ನೀವು ಪಾಲಿಸ್ಬೇಕು. ಮುದ್ರಗಳು ಅಂದ್ರೆ ತುಂಬಾ ಜನಕ್ಕೆ ನಾನು ನೋಡಿದ್ದೀನಿ, ತಪ್ಪು ತಪ್ಪಾಗಿ ಮುದ್ರಗಳನ್ನು ಮಾಡ್ತಾರೆ. ಅದು ಯಾಕಂಗ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಹೇಳ್ಕೊಟ್ಟಿರೋರು ಸರಿಯಾಗಿ ಹೇಳ್ಕೊಟ್ಟಿರೋದಿಲ್ಲ, ನಂಬರ್ 1. ನಂಬರ್ 2, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಈ ಟಿವಿ ಪ್ರೋಗ್ರಾಮ್ಗಳನ್ನ ನೋಡಿ ಮಾಡೋದನ್ನ ಅಭ್ಯಾಸ ಮಾಡ್ತಾರೆ, ಇದು ತುಂಬಾ ತಪ್ಪು. ಇನ್ನು ಮಿಕ್ಕದವರು ಪುಸ್ತಕಗಳನ್ನ ನೋಡಿ ಅಥವಾ ಯೂಟ್ಯೂಬ್ಗಳನ್ನ ನೋಡಿ ಆ ಒಂದು ಮುದ್ರಗಳನ್ನ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇದೂ ಕೂಡ ತಪ್ಪು. ಯಾಕೆ ತಪ್ಪು ಅಂದ್ರೆ, ನೀವು ಹೇಳಿದ್ದಷ್ಟೇ ಸರಿ, ಮಿಕ್ಕಿದ್ದು ಹೇಳೋರೆಲ್ಲ ತಪ್ಪ ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು, ಅದು ವಿಚಾರ ಆಗಲ್ಲ. ಮುದ್ರಾನಲ್ಲಿ ನಮಗೆ ಆಕ್ಯುಪ್ರೆಷರ್ ಪಾಯಿಂಟ್ ಹೇಗಿದೆ, ಹಾಗೆ ಮುದ್ರಾ ಆಕ್ಯುಪ್ರೆಷರ್ಗಿನ್ನ ಒಂದು ಪುರಾತನವಾದಂತಹ 8,000ಕ್ಕಿಂತ ಹಳೆಯದಾದಂತಹ ಒಂದು ಈ ನಮ್ಮ ಮುದ್ರಾಶಾಸ್ತ್ರ ಏನಿದೆ, ಇದರಲ್ಲಿ ಯಾವ ಬೆರಳಿನಿಂದ ಯಾವ ಬೆರಳಿಗೆ ಯಾವ ರೀತಿಯಲ್ಲಿ ಆ ಪಾಯಿಂಟನ್ನ ಟಚ್ ಮಾಡಿ ಎಷ್ಟು ಅದಕ್ಕೆ ಪ್ರೆಷರ್ ಕೊಟ್ಟು ಹೇಗೆ ಹಿಡ್ಕೋಬೇಕು ಅನ್ನೋದು ಕೂಡ ಒಂದೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆ ರೀತಿಯಲ್ಲೇ ನೀವು ಮಾಡೋದ್ರಿಂದ ಮಾತ್ರ ನಿಮಗೆ ಆ ಬೆನಿಫಿಟ್ಸ್ ಸಿಗುತ್ತದೆ, ಇಲ್ಲ ಅಂದ್ರೆ ತಪ್ಪು ತಪ್ಪಾಗಿ ಮಾಡೋದ್ರಿಂದ ನಿಮಗೆ ಈ ಬೆನಿಫಿಟ್ ಸಿಗುವುದಿಲ್ಲ. ಫಾರ್ ಎಕ್ಸಾಂಪಲ್, ತುಂಬಾ ಜನ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೇನೆ, ಸಿಂಪಲ್ ಎಕ್ಸಾಂಪಲ್.
ಜ್ಞಾನ ಮುದ್ರೆ ಅಥವಾ ಚಿನ್ನ ಮುದ್ರೆ ಇಟ್ಕೊಂತಾರೆ. ಜ್ಞಾನ ಮುದ್ರೆನ ಈ ರೀತಿಯಾಗಿ ಈ ಎರಡು ಇದಿದೆಯಲ್ಲ, ಈ ಉಗುರುಗಳಿದೆಯಲ್ಲ ನೈಲ್, ಈ ನೈಲ್ ಎರಡನ್ನು ನೀವು ಈ ತರ ಸವರಿದ್ರೆ ಎರಡು ಸಮತಟ್ಟಾಗಿರಬೇಕು, ನಿಮಗೆ ಈ ಉಗುರಿನ ಕೊನೆಯ ಭಾಗ ಸ್ಪರ್ಶಿಸ್ತಿರಬೇಕು. ಈ ರೀತಿಯಾಗಿ ಇಟ್ಕೊಂಡು ಉಳಿದ ಮೂರು ಬೆರಳುಗಳನ್ನು ಈಗ ನೇರ ಮಾಡ್ಕೋಬೇಕು. ಈ ರೀತಿಯಾಗಿ ಹಿಡ್ಕೊಳ್ಳೋದ್ ಬದಲು ನೀವು ಈ ರೀತಿಯಾಗಿ ಹಿಡ್ಕೊಂಡ್ರೆ ನೀವು 10 ವರ್ಷ ಹಿಡ್ಕೊಂಡ್ರು ಆ ಮುದ್ರೆನಲ್ಲಿ ಸಿಗುವಂತಹ ಬೆನಿಫಿಟ್ಸ್ ನಿಮ್ಗೆ ಯಾವುದು ಸಿಗುದಿಲ್ಲ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಾನು ಒತ್ತಿ ಹೇಳ್ತಿದ್ದೀನಿ, ಹಿಂದೆ ತುಂಬಾ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ ಮುದ್ರೆಗೆ ಸಂಬಂಧಪಟ್ಟಂತಹ. ಹೌದನ್ನ ನಿಮಗೆ ನಾನು ಇವಾಗ ಹೇಳುವಂತಹ ಮುದ್ರೆಗಳನ್ನ ನೀವು ಈ ಫ್ಯಾಟಿ ಲಿವರ್ಗೆ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂದ್ರೆ ನೀವು ನನ್ನ ಚಾನಲ್ ಇದೆ, ನೀವು ಯೂಟ್ಯೂಬ್ಗೆ ಹೋಗಿಬಿಟ್ಟು ಕೆ ವಿ ಮಹಾದೇವ ಅಂತ ಟೈಪ್ ಮಾಡಿ ಯೂಟ್ಯೂಬ್ನಲ್ಲಿ ನನ್ನ ಚಾನಲ್ ಓಪನ್ ಆಗ್ತದೆ. ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ಹಾಲ್ ಅಂತ ಬರ್ತದೆ, ಹಾಲ್ ಕೊಟ್ಟರೆ ನನ್ನ ಎಲ್ಲ ವಿಡಿಯೋಗಳು ಓಪನ್ ಆಗ್ತದೆ. ಆವಾಗ ನಾನು ಇವಾಗ ತಿಳಿಸುವಂತಹ ಮುದ್ರೆಗಳನ್ನು ಸರ್ಚ್ ಮಾಡಿ ಆ ಮುದ್ರದಲ್ಲಿ ನಾನು ಏನು ತಿಳಿಸಿದ್ದೀನಿ, ಯಾವ ರೀತಿ ಮಾಡಬೇಕು ಅಂತ ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ರೀತಿಯಾಗಿ ನೀವು ಮುದ್ರೆಗಳನ್ನು ಹಿಡ್ಕೊಂಡ್ರೆ ಖಂಡಿತ 3 ಮಂತ್ಸ್ನಲ್ಲಿ ನಾನು ಹೇಳಿರುವಂತಹ ಈ ಆಯುರ್ವೇದಿಕ ಔಷಧ ಮತ್ತು ಮುದ್ರೆಗಳನ್ನು ನೀವು ಚಾಚು ಚಪ್ಪದೆ ಮಾಡುವುದರಿಂದ ನಿಮ್ಮ ಫ್ಯಾಟಿ ಲಿವರ್ ಖಂಡಿತ ಗುಣವಾಗ್ತದೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಾನು ತೋರಿಸ್ಕೊಳ್ಳುವಂತಹ ಮುದ್ರೆಗಳನ್ನು ಚಾಚು ತಪ್ಪದೆ ಬೆಳಗ್ಗೆ ಸಾಯಂಕಾಲ 3 ತಿಂಗಳು ಮಾಡ್ತಾ ಬರಬೇಕು. ನಾನು ಇವಾಗ ಆ ಮುದ್ರೆಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ, ಸರಿಯಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಈ ಲಿವರ್ ತೊಂದರೆಗಳಿಗೆ, ಲಿವರ್ನ ಯಾವುದೇ ತೊಂದರೆಗಳಿದ್ರೂ ಪೃಥ್ವಿ ಮುದ್ರೆ, ಈ ಪೃಥ್ವಿ ಮುದ್ರೆ ಹಾಗೂ ಸಂಕ ಮುದ್ರೆ ಹಾಗೂ ಸಹಜ ಸಂಕ ಮುದ್ರೆ, ಇದು 3 ಮುದ್ರೆಗಳನ್ನು ನೀವು ನನ್ನ ಚಾನಲ್ಗೆ ಹೋಗಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಪೃಥ್ವಿ ಮುದ್ರೆ, ಸಂಕ ಮುದ್ರೆ, ಸಹಜ ಸಂಕ ಮುದ್ರೆ, ಇದು 3 ಮುದ್ರೆಗಳನ್ನು ಮಾಡುವುದು ನಿಮ್ಮ ಲೀವರ್ನ ಸಮಸ್ಯೆಗಳು, ನಿಮ್ಮ ಲೀವರ್ನಲ್ಲಿರುವಂತಹ ತೊಂದರೆಗಳನ್ನು ನೀವು ಗುಣಪಡಿಸ್ಕೊಳ್ಳೋದಕ್ಕೆ ಇದು 3 ಮುದ್ರೆಗಳು ನಿಮಗೆ ಉತ್ತಮವಾಗಿ ನಿಮ್ಮ ಎಲ್ಲ ಕಾಯಿಲೆಗಳು ಅಂದರೆ ಲೀವರ್ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಇದು ಕ್ಯೂರ್ ಮಾಡ್ತದೆ, ಗುಣ ಮಾಡ್ತದೆ. ಮತ್ತೊಮ್ಮೆ ಪೃಥ್ವಿ ಮುದ್ರೆ, ಸಂಕ ಮುದ್ರೆ, ಸಹಜ ಸಂಕ ಮುದ್ರೆ. ನಮ್ಮ ಮೈಸೂರಿನಿಂದ ನಮ್ಮ ಪೇಷಂಟು ಒಬ್ಬರು ಕಾಲ್ ಮಾಡಿದ್ರಲ್ಲ, ಅವ್ರಿಗೆ ಬಿ ಪಿ ಕೂಡ ಕೇಳಿದರು. ಅವ್ರ ಬಿ ಪಿಗೆ ನಾನು ಯಾವ್ಯಾವ ಮುದ್ರೆಗಳು ಮಾಡಬೇಕು ಅಂತೇಳಿ ನಾನು ಫೋನ್ ಕಾಲಲ್ಲಿ ಅವ್ರಿಗೆ ಹೇಳಿದ್ದೀನಿ. ಅದ್ರ ಜೊತೆಗೆ ನೀವು ಈ ಫ್ಯಾಟಿ ಲಿವರ್ಗೆ ನಾನು ಇವಾಗ ಹೇಳಿದಂತಹ 3 ಮುದ್ರೆಗಳನ್ನು ಕೂಡ ಅಳವಡಿಸ್ಕೊಂಡು ಮಾಡೋದ್ರಿಂದ ನಿಮ್ಮ ಕಾಯಿಲೆ ಗುಣವಾಗ್ತದೆ. ಸರ್ವಜನೋ ಸುಖಿನೋ ಭವತ್ತು. ಯೋಗ ಗುರು ಕೆ ವಿ ಮಹಾದೇವ್. ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ನಿಮ್ಮ ಥರನೇ ಎಲ್ಲರಿಗೂ ಉಪಯೋಗ ಆಗಲಿ, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ನಿಮಗೆ ಗೊತ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ರೆ ಅವ್ರಿಗೂ ಕೂಡ ಈ ಎಲ್ಲ ಬೆನಿಫಿಟ್ಗಳನ್ನು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಉಪಯೋಗವನ್ನು ಪಡೆದುಕೊಳ್ಬಹುದು. ಪ್ರತಿಯೊಬ್ಬರಿಗೂ ಆ ದೇವರು ಒಳ್ಳೆಯ ವಿದ್ಯೆ, ಬುದ್ಧಿ, ಆರೋಗ್ಯ, ಒಳ್ಳೆಯ ಗುಣ, ನಡವಳಿಕೆ ಕೊಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತೇನೆ. ಒಬ್ಬ ಮನುಷ್ಯ, ಪ್ರತಿಯೊಬ್ಬ ಮನುಷ್ಯನು ಪರೋಪಕಾರಿ ಆಗಿರಬೇಕು, ಸ್ವಾರ್ಥಿ ಆಗಿರಬಾರ್ದು. ನಮ್ಮಲ್ಲಿ 1 ಲಕ್ಷ ಜನಕ್ಕೆ 1,000 ಮೆಂಬರ್ಸ್ ಮಾತ್ರ ಪರೋಪಕಾರಿಗಳಾಗಿ ಅವರು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಜನ ಸಿಗ್ಬೋದು. ಇನ್ನು ಮಿಕ್ಕಿದ ಎಲ್ಲರೂ ಕೂಡ ಸ್ವಾರ್ಥಿಗಳಾಗಿದ್ದಾರೆ. ಸ್ವಾರ್ಥ ಒಳ್ಳೆಯದಲ್ಲ. ಮನುಷ್ಯ ಇರುವಷ್ಟು 4 ದಿವಸ ಪರೋಪಕಾರಿಗಳಾಗಿರಬೇಕು. ನಿಮ್ಮದೂ ನೋಡ್ಕೊಳ್ಳಿ, ಎಷ್ಟು ಸಾಧ್ಯನೋ ಅಷ್ಟು ಪರೋಪಕಾರಿಗಳಾಗಿ ಸಮಾಜಕ್ಕೆ ಜನರ ಸೇವೆಯನ್ನು ಮಾಡಿ ಅನ್ನುವ ಒಂದು ಮೆಸೇಜನ್ನು ನಾನು ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ಹೇಳಲು ಬಯಸುತ್ತಿದ್ದೇನೆ. ಮತ್ತೊಮ್ಮೆ ಆ ದೇವರು ತಮ್ಮೆಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡಲಿ, ವಿವೇಕ, ತಿಳುವಳಿಕೆ, ಜ್ಞಾನವನ್ನು ಕೊಡಲಿ ಅಂತೇಳಿ
ನಾನು ಈ ದಿನದ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಓಂ ಗುರುಭ್ಯೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.